ಏರೇ ಪ್ರಕಾಶ ಏನ್ ನಡೀತಾ ಇದೆ ಇಲ್ಲಿ ಶೂಟಿಂಗ್ ಚೀಟಿಂಗ್ ನಿಮ್ಗೆ ಆ ಡೌಟ್ ಯಾಕೆ ಬಂದ್ರು ಸರ್ ತಲೆ ಇರೋನ್ಗೆ ಬಂದೇ ಬರತ್ತೆ ಕಣಯ್ಯ ಶೂಟಿಂಗ್ ನಡೀತಾ ಇದ್ರೆ ಕ್ಯಾರ್ ವ್ಯಾನ್ ಅಲ್ಲಯ್ಯ ಯೂನಿಟ್ ವ್ಯಾನ್ ಅಲ್ಲಯ್ಯ ಪ್ರೊಡಕ್ಷನ್ ಬಾಯ್ಸ್ ಅಲ್ಲಯ್ಯ ಪ್ರೊಡಕ್ಷನ್ ಮ್ಯಾನೇಜರ್ ಇಲ್ಲ ಇಲ್ಲಿ ಕಾಫಿನೂ ಇಲ್ಲ ಟೀನೂ ಇಲ್ಲ ಅಲ್ಲ ಜ್ಯೂಸು ಇಲ್ಲ ಅದೆಲ್ಲ ಇರೋದಕ್ಕೆ ಇದು ಸಿನಿಮಾ ಶೂಟಿಂಗ್ ಅಲ್ಲ ರಿಯಾಲಿಟಿ ಶೋ ಏನೋ ರಿಯಾಲಿಟಿ ಶೋನಾ ಹೌದು ನೀವು ಬಿಗ್ ಬ್ರದರ್ ಟಿವಿ ಶೋ ನೋಡಿದೀರಾ ಯಾಕೆ ನೋಡಿಲ್ಲ ಶಿಲ್ಪಾ ಶೆಟ್ಟಿ ಆಕ್ಟ್ ಮಾಡಿರೋದು 3 ಕೋಟಿ ಪ್ರೈಸ್ ಮನಿ ಹೊಡ್ಕೊಂಡಿದ್ದಾರೆ ಎಕ್ಸಾಕ್ಟ್ಲಿ ಇತ್ತೀಚೆಗೆ ಫಿಲ್ಮ್ ಸ್ಟಾರ್ಗಳು ಕೂಡ ರಿಯಾಲಿಟಿ ಶೋ ಮಾಡ್ತಾ ಇದಾರೆ ಗೊತ್ತಿರಯ್ಯ ಎಲ್ಲರೂ ಒಂದ್ ಕಡೆ ಕೂರಿಸ್ಬಿಟ್ಟು ಕಾನ್ಸೆಪ್ಟ್ ಹೇಳಿ ಆಕ್ಟ್ ಮಾಡ್ತಾರೆ ತಾನೆ ಹಿ ಇಸ್ ಆಸಮ್ ಸರ್ ಹಳ್ಳಿ ಹೈದ ಪ್ಯಾಟೆಗ್ ಬಂದ ನೋಡಿದೀನಿ ಕಣೆ ನಿಮ್ ಶಾರ್ಪ್ನೆಸ್ ನೋಡ್ತಾ ಇದ್ರೆ ಖುಷಿ ಆಗ್ತಾ ಇದೆ ಥ್ಯಾಂಕ್ಸ್ ಅಲ್ಲಪ್ಪ ರಿಯಾಲಿಟಿ ಶೋ ಕಾನ್ಸೆಪ್ಟ್ ಏನಂತ ಸ್ವಲ್ಪ ಹೇಳ್ತೀಯಾ ಶಂಕರಣ್ಣ ಬದುಕಿದ್ದು ಅವ್ರ ಮಗ MLA ಆಗಿ ಅವ್ರ ಹೇಗ್ ಫೀಲ್ ಆಗ್ತಾರೆ ಎಷ್ಟು ಸಂತೋಷವಾಗಿರ್ತಾರೆ ಅನ್ನೋದೇ ನಮ್ ಕಾನ್ಸೆಪ್ಟ್ ಇದೆಲ್ಲ ಸೀಕ್ರೆಟ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಿರುತ್ತೆ ಸೀಕ್ರೆಟ್ ಕ್ಯಾಮ್ರಾದಲ್ಲ ಅಲ್ಲಿ ನೋಡಿ ಇಲ್ಲಿ ಓ ಮತ್ತಿ ಕಡೆ ಈ ರಿಯಾಲಿಟಿ ಶೋ ಶಂಕರಣ್ಣ ಮೇಲೆ ನಡೀತಾ ಇರೋದ್ರಿಂದ ಎಲ್ಲಾ ಕ್ಯಾಮ್ರಾಗಳು ಶಂಕರಣ್ಣ ಮೇಲೆ ಫೋಕಸ್ ಆಗಿರುತ್ತೆ ಇದರಲ್ಲಿ ಆಕ್ಟರ್ಸ್ ಎಲ್ಲ ಸಿಚುವೇಶನ್ ತಕ್ಕ ಹಾಗೆ ಅವ್ರ ಮುಂದೆ ಸ್ಪಾಂಟಿನಿಯಸ್ ರಿಯಾಕ್ಟ್ ಆಗಬೇಕು ಅವ್ರು ಇಲ್ಲದೆ ಇರುವಾಗ ರಿಲ್ಯಾಕ್ಸ್ ಆಗ್ಬೋದು ನನಗೀಗ ಫುಲ್ ಕ್ಲಾರಿಟಿ ಸಿಕ್ಬಿಡ್ತು ಆದ್ರೆ ನನಗೆ ಏನ್ ಕ್ಯಾರೆಕ್ಟರ್ ನಾನು ಹೇಗೆ ಯೂಸ್ ಮಾಡ್ಕೋತೀರಾ ನೆಗೆಟಿವ್ ಬೇಕಾ ಪಾಸಿಟಿವ್ ಪಾಸಿಟಿವ್ ಅಲ್ಲಿ ಏನಿದೆಯಾ ನೆಗೆಟಿವ್ ಆದ್ರೆ ಅಲ್ಲಿ ಗಿವ್ ಮೈ 100% ಪರ್ಫಾರ್ಮೆನ್ಸ್ ಆರ್ಟಿಸ್ಟ್ ಯೂಸ್ ಮಾಡ್ಕೊಡ್ರಯ್ಯ ನಾವು ಯೂಸ್ ಮಾಡ್ಕೊಂಡ್ರೆ ಹೇಗಿರುತ್ತೆ ಅಂತ ನಾಳೆಯಿಂದ ನೀವೇ ನೋಡ್ತೀರಾ ಬಾಬಾ ಅಲ್ಲಿ ನೋಡಿ ಸಂತೋಷ ಪಟ್ಟಿದ್ ಸಾಕು ಲೈವ್ ಆಗಿ ನೋಡೋಣ ಬಾ ಲೈವ್ ಏನು ಬನ್ನಿ ತೋರಿಸ್ತೀವಿ ಔಟ್ ಸೈಡ್ ಅಲರ್ಟ್ ಫಾದರ್ ಇಸ್ ಕಮಿಂಗ್ ಫಾದರ್ ಇಸ್ ಕಮಿಂಗ್ ಏ ಅಶೋಕ್ ಗೌಡ ಚೆನ್ನಾಗಿದ್ಯಾ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ ಅಣ್ಣ ಅರ್ಜೆಂಟ್ ಆಗಿ ನನ್ನ ಮಗಳು ಓದಿಗೆ ಬೇಕು ಅಂತೇಳಿ ಆ ಸೇಟ್ ಹತ್ರ 10,000 ರೂಪಾಯಿ ಸಾಲ ತಗೊಂಡಿದ್ದೆ ಅಣ್ಣ ಈಗ ಅವನು ಬಡ್ಡಿ ಮೇಲೆ ಬಡ್ಡಿ ಹಾಕಿ ಹಾಕಿ 1,00,000 ರೂಪಾಯಿ ವಸೂಲಿ ಮಾಡಿದಾನೆ ಅಣ್ಣ ನಮ್ಮನ್ನು ಹಾಗೆ ಸತಾಯಿಸ್ತಾಯಿದ್ದಾನೆ ಸ್ವಾಮಿ ನಾವೆಲ್ಲರೂ ಅವನಿನ್ ನೊಂದಿರೋರೆ ಏ ಶಾಸ್ತ್ರಿ ಅವನಲ್ಲಿ ಎಲ್ಲಿದ್ದೀನಿ ಕೊಡ್ರಯ್ಯ ಸರ್ ಕೊಡ್ರಿ ಏನ್ ನೀವು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಎದುರ್ಕೊಂಡ್ಬಿಡ್ತೀನಿ ನಿಮ್ಮಂತವ್ರನ್ನ ಬೇಕಾದ ಜನ ನೋಡಿದ್ದೀನಿ ನಾನು ಏನ್ ಚಂಪಕ್ ಶೆಟ್ ಜನಗಳಿಗೆ ತೊಂದರೆ ಕೊಡ್ತಿದ್ಯ ಅಂತ ಏನ್ ಸಮಾಚಾರ ಕತೆ ಹೇಳೋದಕ್ಕೆ ನಾ ಏನು ಹರಿದಾಸ ಅಲ್ಲ ಚಂಪಕದಾಸ ನಾನು ನಾನು ತೊಂದರೆ ಕೊಡ್ತಿಲ್ಲ ಫೈನಾನ್ಸ್ ಕೊಡ್ತಾ ಇದ್ದೀನಿ ನಾನು ಏನು ವ್ಯಾಲ್ಯೂಮ್ ಜಾಸ್ತಿ ಆಗ್ತಾ ಇದೆ ನಿನ್ ನೋಡಿ ಹೆದರ್ಕೊಂಡ್ಬಿಡ್ಬೇಕು ಅನ್ಕೊಂಡ್ಯಾ ಇದು ವ್ಯಾಪಾರ ಲೇ ಕಷ್ಟಪಡ್ತೀನವ್ರ ಹತ್ರ ಕಿತ್ಕೊಂಡ್ತಿರೋದು ಒಂದು ವ್ಯಾಪಾರ ಏನು ಸೈತಾನ್ ನನ್ನ ದಂಧೆನೇ ಹಾಗೆ ಬಡ್ಡಿ ಮೇಲೆ ಚಕ್ರಬಡ್ಡಿ ಚಕ್ರಬಡ್ಡಿ ಮೇಲೆ ಭೂಚಕ್ರಬಡ್ಡಿ ಭೂಚಕ್ರಬಡ್ಡಿ ಮೇಲೆ ವಿಷ್ಣು ಚಕ್ರಬಡ್ಡಿ ಈ ತರ 1,90,000 ಇರುತ್ತೆ ಇದನ್ನ ಹೇಳಕ್ಕೋಸ್ಕರ ಬಂದಿದ್ದೀನಿ ನಿನ್ಗೆ ಹೆದರ್ಕೊಂಡು ನಡ್ಕೋದಿಕ್ ಬಂದಿಲ್ಲ ದಂಧೆ ಹೆಸರಲ್ಲಿ ಮೋಸ ಮಾಡ್ತಾ ಇದ್ರೆ ನೋಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಗುಗ್ಗು ನನ್ನ ಮಗ ಅನ್ಕೊಂಡಿದ್ಯೇನಲ್ಲ ಪಡಿತ ಪಡಿ ಅಷ್ಟಕ್ಕೂ ಏನಯ್ಯ ಮೀಟಿಂಗ್ ಇದು ವೇಸ್ಟ್ ಪಡಿಗಳನ್ನೆಲ್ಲ ಸೇರಿಸ್ಕೊಂಡು ಇದೇ ಪಟೇಲ್ರ ಜಮಾನ ಅನ್ಕೊಂಬಿಟ್ಯಾ ಜಡ್ಮೆಂಟ್ ಪಾಸ್ ಮಾಡೋದಕ್ಕೆ ಪೊರ್ಕಿ ಪೊರ್ಕಿ ಜಮಾನ ಆ ಮುದ್ಕ ನಂಗೆ ಲುಕ್ ಕೊಡ್ತಾ ಇದ್ದಾನೆ ಏನಯ್ಯ ಏನ್ ನಿನ್ ಪ್ರಾಬ್ಲಮ್ ಏನೋ ಹೇಳಯ್ಯ ಹೇಳ್ತಿದ್ರೆ ನಮ್ಗೆ ಹೆಂಗ್ ಗೊತ್ತಾಗತ್ತೆ ಅದೇನೇ ಪ್ರಕಾಶ್ ಹೆಂಗ್ ಕೊಡ್ದ್ಬಿಟ್ಟ ನೀವ್ ಆಕ್ಟಿಂಗ್ ಈ ರೀತಿ ಮಾಡ್ತಿರೋದು ನೋಡಿ ಡಾಮಿನೇಟ್ ಮಾಡಕ್ ಹೋಗ್ತೀಯಾನೆ ನೀವು ಸುಮ್ಮನಾದ್ರೆ ಎಲಿಮಿನೇಟ್ ಆಗ್ಬಿಡ್ತೀರಾ ಹೋಗಿ ಇಲ್ಲೋಡಯ್ಯ ನೀನ್ ಎಷ್ಟೇ ಗಿಂಜಿದ್ರು ಕೂಡ ನನ್ನ ದಂಧೆ ಸ್ಟೈಲ್ ಇಷ್ಟನೇ ನಾಳೆ ಇಷ್ಟೊತ್ತಿಗೆ ಜನಗಳ ಹತ್ರ ಇಸ್ಕೊಂಡಿರೋ ದುಡ್ಡೆಲ್ಲ ವಾಪಸ್ ತಂದು ಕೊಡ್ಬೇಕು ಕೊಡ್ತೀಯಾ ಶೂಟ್ ಮಾಡ್ಲ ನಿಜವಾಗ್ಲು ಶೂಟ್ ಮಾಡ್ಬಿಡ್ತಾರೆ ಅನ್ಸುತ್ತೆ ಎಸ್ಕೇಪ್ ಆಗದೆ ಹೋದ್ರೆ ಅಷ್ಟೇ ತನ್ನ ಕಥೆ ಹೇಳಲೇ ಕೊಟ್ಬಿಡ್ತೀನಪ್ಪ ನಿನ್ ಕೈ ಮುಗಿತೀನಿ ಅನ್ಬಿಟ್ಬಿಡಯ್ಯ ಹೋಗೋ ಹಾಗೆ ಆಗ್ಲಿ ನಾಳೆ ನಾ ಸೆಟ್ಲ್ ಮಾಡ್ಬಿಡ್ತೀನಿ ಹೋಗಿ ಹೋಗಿ ನಾಳೆ ಬಂದು ಹುಡಿಸ್ಕೊಂಡು ಹೋಗಿ